ಸ್ವಲ್ಪ ವಯಸ್ಸಾಗ್ತಿದ್ದಂತೆ ನಮ್ಮ ತ್ವಚೆಯಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗತ್ತೆ ಅಲ್ವಾ? ನಮ್ಮ ತ್ವಚೆಯಲ್ಲಿ ಕಾಂತಿ ಕಡಿಮೆಯಾಗುವಂಥದ್ದು, ತ್ವಚೆಯ ಬಣ್ಣ ಕಡಿಮೆಯಾಗುವಂಥದ್ದು, ಮುಖದಲ್ಲಿ ಬಂಗು ಬರುವಂಥದ್ದು, ನೆರಿಗೆಗಳು ಬರುವಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೂ ಈ ಮನೆಮದ್ದನ್ನು ನೀವು ಬಳಸಿ. ನಿಮ್ಮ ಚರ್ಮದ ಕಾಂತಿ ಡಬಲ್ ಆಗತ್ತೆ, ನೆರಿಗೆಗಳು ಮಾಯ ಆಗತ್ತೆ, ಯೌವನದ ಕಾಂತಿ ನಿಮ್ಮದಾಗತ್ತೆ. ಅದಕ್ಕೆ ನಾನಿಲ್ಲಿ ಕಾಬೂಲ್ ಕಡಲೆಯನ್ನು ತಗೊಂಡಿದ್ದೀನಿ. ಕಾಬೂಲ್ ಕಡಲೆ ನಮ್ಮ ಚರ್ಮದ ಬಣ್ಣವನ್ನು ತಿಳಿಗೊಳಿಸುತ್ತೆ, ನಮ್ಮ ಚರ್ಮದ ಬಣ್ಣ ಬಿಳಿಯಾಗೋದಕ್ಕೆ ಸಹಾಯ ಮಾಡತ್ತೆ, ನಮ್ಮ ಸ್ಕಿನ್ನನ್ನು ಇದು ಟೈಟನ್ ಮಾಡುತ್ತೆ, ರಿಂಕಲ್ಸನ್ನು ಕ್ಲಿಯರ್ ಮಾಡುತ್ತೆ, ಪಿಗ್ಮೆಂಟೇಷನನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಸ್ವಲ್ಪ ಕಾಬೂಲ್ ಕಡಲೆಯನ್ನು ತಗೊಂಡು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. ಇದನ್ನು ರಾತ್ರಿ ಪೂರ್ತಿ ನಾವು ನೆನೆಸ್ಬೇಕು. ಇದಕ್ಕೆ ನಾನು ಎರಡು ಬಾದಾಮಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಕೂಡ ನಮ್ಮ ತ್ವಚೆಗೆ ತುಂಬಾ ಪ್ರಯೋಜನಕಾರಿ. ಇದರಿಂದ ನಮ್ಮ ತ್ವಚೆಯ ಬಣ್ಣ ತಿಳಿಯಾಗತ್ತೆ, ಅಂದರೆ ಬೆಳ್ಳಗಾಗತ್ತೆ. ಜೊತೆಗೆ ಮೊಡವೆಯಂತಹ, ಮೊಡವೆ ಕಲೆಗಳಂತಹ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ, ತ್ವಚೆಯ ಕಾಂತಿ ಹೆಚ್ಚಾಗತ್ತೆ. ಅದಕ್ಕೆ ನಾನು ಈ ಎರಡನ್ನು ಇಡೀ ರಾತ್ರಿ ನೆನೆಸಿದೆ. ನಾವು ತುಂಬ ಸಲ ಯೋಚನೆ ಮಾಡ್ತೀವಿ, ನನ್ನ ತ್ವಚೆ ಎಷ್ಟು ಚೆನ್ನಾಗಿತ್ತು, ಈಗ ತುಂಬ ಡಲ್ ಆಗಿಬಿಟ್ಟಿದೆ, ನನ್ನ ಚರ್ಮದ ಕಾಂತಿನೇ ಬದಲಾಗೋಗಿದೆ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಆ ರೀತಿಯ ಸಮಸ್ಯೆ ಬರಬಾರ್ದು. ಮತ್ತೆ ನಿಮ್ಮ ತ್ವಚೆ ಯೌವನದ ಕಾಂತಿಯನ್ನು ಪಡಿಬೇಕು ಅಂದರೆ ಈ ಮನೆಮದ್ದನ್ನು ಬಳಸಿ. ನೋಡಿ, ಇಡೀ ರಾತ್ರಿ ಇದನ್ನು ನೆನೆಸಿದ್ದೀನಿ. ನಂತರ ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಜಾರಿಗೆ ಬಾದಾಮಿ ಮತ್ತು ಕಾಬೂಲ್ ಕಡಲೆಯನ್ನು ಹಾಕಿದ್ದೀನಿ. ನಂತರ ಕಾಲು ಚಮಚದಷ್ಟು ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರಲ್ಲಿ ಉತ್ತಮವಾದ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ತ್ವಚೆಯ ಬಣ್ಣವನ್ನು ತಿಳಿಗೊಳಿಸುತ್ತೆ, ಜೊತೆಗೆ ಪಿಗ್ಮೆಂಟೇಷನ್ನಂತಹ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ನಂತರ ನಾನು ಕಾಲು ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಳೋಣ. ಜೇನುತುಪ್ಪ ಕೂಡ ಅಷ್ಟೇ, ಜೇನುತುಪ್ಪ ಹಾಗೆ ಮೊಸರು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ, ಅದರಿಂದ ನಮ್ಮ ತ್ವಚೆಯ ಬಣ್ಣ ಬೆಳ್ಳಗಾಗತ್ತೆ ಸ್ನೇಹಿತರೆ. ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ಸನ್ ಟ್ಯಾನ್ನಂತಹ ಸಮಸ್ಯೆ, ಪಿಂಪಲ್ಸ್ ಮಾರ್ಕ್ಸ್ನಂತಹ ಸಮಸ್ಯೆಗಳು ಬರೋದಿಲ್ಲ. ನೋಡಿ, ಈಗ ಮೊಸರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಮೊಸರು ಬೇಕಾಗುತ್ತೋ ಅಷ್ಟು ಮೊಸರನ್ನ ಹಾಕ್ಬಿಟ್ಟು ಇದನ್ನು ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ನೀವು ನಿಮ್ಮ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡಿ ಇದು ಡ್ರೈ ಆಗೋವರೆಗೂ ಹಾಗೆ ಬಿಡಬೇಕು. ಡ್ರೈ ಆಗಿದ ನಂತರ ಮತ್ತೆ ಸ್ವಲ್ಪ ನೀರನ್ನು ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ನಿಧಾನವಾಗಿ ಮಸಾಜ್ ಮಾಡಿ ಒಂದು 3 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡು ನಂತರ ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ಮುಖವನ್ನು ತೊಳಿಬೇಕು. ಈ ಒಂದು ಫೇಸ್ ಪ್ಯಾಕನ್ನು ನೀವು ಪ್ರತಿದಿನ ಬಳಸಿದ್ರೆ ಖಂಡಿತ ಉತ್ತಮವಾದ ರಿಸಲ್ಟನ್ನು ಪಡ್ಕೊಳ್ತೀರಾ. ಪ್ರತಿದಿನ ಬಳಸೋದಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2-3 ಬಾರಿ ಬಳಸಿದ್ರೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಯಾರಿಗೆ ಮುಖದಲ್ಲಿ ರಿಂಕಲ್ಸ್ ಇದೆ ಅಂಥವರು ಇದನ್ನು ಬಳಸಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.